ದಾಸ ಎಂಟ್ರಿ ಕೊಡ್ತಾನೆ ಅಂದ್ರೆ ಎಣ್ಣ ಕೋಳಿ ಕೊಬೇಕು ಅಂತ. ಅವತ್ತು ಪಿ ಎನ್ ಸತ್ಯ ಅವರು ಒಂದು ಕೋಳಿ ಕುಯ್ ದೃಷ್ಟಿ ತೆಗೆದು ಬಿಟ್ರು. ಅವತ್ತು ಬಿಟ್ಟಿದ್ದು ಒಂದು ಎತ್ತು ಇವತ್ತವರೆಗೂ ಗಣದಲ್ಲಿ ಸುತ್ತಾನೇ ಇನ್ನೂ ಒಂದಷ್ಟು ಒಂದೊಬ್ಬರು ಸುತ್ತಷ್ಟು ಶಕ್ತಿ ಪಿ ಎನ್ ಸತ್ಯ ಅವರು ಅವತ್ತೇ ಬೆಂತಟ್ಟು ಕೊಟ್ಬಿಟ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ತುಂಬ ಹೂವ ಹೋಗಳು ಅದು ಇದು ಏನೇನೋ ಇದೆ, ಎಲ್ಲರೂ ಇದ್ದೀರಾ. ಇದು ಯಾರು ಇನ್ನೇನು ಹೇಳ್ಕೊಂಡ್ರು ಕೂಡ ವಾಂಟ್ ಟು ಕೀಪ್ ಅ ಫುಲ್ ಸ್ಟಾಪ್. ಆ್ಯಕ್ಚುಲಿ ದರ್ಶನ್ ನಾನು ಸಜೆಸ್ಟ್ ಮಾಡಿದೆ, ದರ್ಶನ್ ಇದನ್ನ ಹೇಳಿದೆ ಅದನ್ನ ಹೇಳಿದೆ ಅಂತಲ್ಲ, ಖಂಡಿತ ಇಲ್ಲ. ಅಣ್ಣಜಿಗೆ ಫೋನ್ ಮಾಡಿದೆ ಮಧ್ಯಾಹ್ನ ಮಜಾ ಬ್ರೇಕ್ ಟೈಮಲ್ಲಿ, ಹಿಂಗೆ ಪ್ರಜ್ವಲ್ ಲಾಟ್ಗೆ ಹೋಗ್ಬಿಡು 207 ರೂಮ್ ನಂಬರು ಸತ್ಯ ಅವರು ಇರ್ತಾರೆ ಅಂತ. ಅಲ್ಲೋದೆ ಸತ್ಯ ಅವ್ರು ಕೂತಿದ್ರು. ದರ್ಶನ್ ನನ್ನದೇನು ಹೇಳೋಕ್ಕಾಗಲ್ಲ, ನೀವು ಸಾಯಂಕಾಲ ಒಂದ್ಸಲ ಬನ್ನಿ ಅಂತ. ಅವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ನಾನು. ಸರಿ ಸರ್, ಬಟ್ ಸಾಯಂಕಾಲ ಮತ್ತೆ ಬಂದೆ. ಹಾಗಾಗಿ ನಮ್ಮ ರಾಮಮೂರ್ತಿ ಸರು, ರಮೇಶ್ ಸರು, ಇನ್ನವರೆಲ್ಲ ಸ್ನೇಹಿತರು ಆ್ಯಕ್ಚುಲಿ ಅದರಲ್ಲಿ ಈಗ ನೀವು ನಾನೇ ನಾನೇ ಅಂತ ನೋಡ್ತಿದ್ರೆ ಅದರಲ್ಲಿ ಒಬ್ಬರು ದೊಡ್ಡ ಮೀಸೆ ಮಿಸ್ ಮಾಡಿದ್ದಾರೆ, ನಂದಿ ಅಂತೇಳಿ ಅವರು, ಕೆಂದ ಅವರು, ಸುಮಾರು ನಮ್ಮ ಕಲ್ಲು ಮಾಮ, ನಮ್ಮ ಭೋಜಣ್ಣ, ಸುಮಾರು ಜನ ಎಲ್ಲ ಕೂತಿದ್ರು ಅವತ್ತು. ಯಾವಾಗ ಒಳಗಡೆ ಬಂದೆ ಸರ್, ಈಗ ನಾನು ತುಗದ ಪಶ್ಚಿಮ ಸರ್ ಮಗ ಸರ್ ಅದೇ ಅಣಜಿ ಹೇಳಿದ್ರು ಎಲ್ಲ. ಹಿಂಗೆ ನೋಡಿದ ತಕ್ಷಣ ಫಸ್ಟ್ ವ್ಯಕ್ತಿ ಇವನೇ ನಮ್ಮ ಹೀರೋ ಅಂತ ಹೇಳಿದ್ದು ಇಲ್ಲಿ ಕೂತಿದ್ದಾರೆ ಮುಂದೆ ಇಲ್ಲಿ ರಮೇಶ್ ಅಂತೇಳಿ ಅವರು. ಆ್ಯಕ್ಚುಲಿ